ಸರ್ಕಾರಿ ಆದೇಶಕ್ಕೂ ಬಗ್ಗದ ಜಗ್ಗದ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದ ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿವು. ಕೋರಿ ದೊಡ್ಡಿಯಂತಾದ ಕ್ಲಾಸ್ ರೂಮ್ಗಳು, ಮಕ್ಕಳ ಹಕ್ಕು ಉಲ್ಲಂಘನೆ, ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ತರಬೇತಿ ಕೇಂದ್ರಗಳ ಜೊತೆಗೆ ಶಾಮೀಲಾಗಿದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಎಲ್ಲಿದ್ದೀರಿ? ಎಂದಾದರೂ ಮಕ್ಕಳ ದಾಖಲಾತಿ, ಹಾಜರಾತಿ, ಕಲಿಕಾ ಕ್ರಾಂತಿಯನ್ನ ಗಮನಿಸಿದ್ದೀರಾ? ಕೋಚಿಂಗ್ ಸೆಂಟರ್ನಲ್ಲಿ ವಸುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸಮರ್ಪಕವಾದ ಪೌಷ್ಟಿಕ ಊಟದ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ಸ್ವಚ್ಛತೆ ಇಲ್ಲ, ಸಮರ್ಪಕವಾದ ಶೌಚಾಲಯವಿಲ್ಲ, ಉಸಿರುಗಟ್ಟುವ ವಾತಾವರಣದಲ್ಲಿ ದಿನನಿತ್ಯ ಮಲಗುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಮಕ್ಕಳ ಹಕ್ಕು ಸಂರಕ್ಷಣೆ ಜಾಗೃತಿ ಕಣ್ಮುಚ್ಚಿಕೊಳ್ತಿದ್ಯಾ? ಹಾಗಾದ್ರೆ ಇದಕ್ಕೆಲ್ಲ ಹೊಣೆ ಯಾರು? ಬನ್ನಿ, ಇದ್ರ ಬಗ್ಗೆ ಬಿಇಒ ಏನ್ ಹೇಳ್ತಾರ ಕೇಳೋಣ. ಸರ್, ಕುಷ್ಟಗಿ ತಾಲೂಕಿನಲ್ಲಿ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳು ನಡೀತಾ ಇದಾವೆ ಸರ್. ಅಲ್ಲಿ ಸಾವಿರಾರು ಮಕ್ಕಳು ಕನ್ನಡ ಶಾಲೆಗಳಿಂದ ಹೊರಗಿದ್ದಾವೆ ಸರ್. ಅದರ ಮೇಲೆ ಅಲ್ಲಿಯ ಆ ಶಾಲಾ ಮುಖ್ಯೋಪಾಧ್ಯಾಯರಾಗಲಿ, ಆ ಶಾಲೆಯ ವರ್ಗ ಶಿಕ್ಷಕರಾಗಲಿ ಮತ್ತು ಸಿ ಆರ್ ಪಿಗಳಾಗಲಿ ತಾವಾಗಲಿ ಯಾವುದೇ ರೀತಿಯ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿಲ್ಲ ಹೇಗೆ ಸರ್? ಈಗ ತಾಲೂಕಿನಲ್ಲಿ ಅಧಿಕೃತ ಕೋಚಿಂಗ್ ಸೆಂಟರ್ಗಳು ಇದ್ದು ಆಲ್ರೆಡಿ ಈಗ ಕ್ಲೋಸ್ ಮಾಡಿಸಿದ್ದೀವಿ. ಕಳೆದ ಮಾನ್ಯ ಶಾಸಕರ ನೇತೃತ್ವದಲ್ಲಿರುವಂಥ ಕಿರಿಪಿ ಸಭೆಯಲ್ಲಿ ಚರ್ಚೆ ಆದಂತೆ ತಾಲೂಕಾ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ತಾಲೂಕು ಸಮಿತಿ ರಚನೆ ಮಾಡಿ ನೋಟಿಸ್ ನೀಡುವ ಮುಖಾಂತರ ಮತ್ತು ನಮ್ಮ ಅಧಿಕಾರಿಗಳು ತಿಳುವಳಿಕೆ ನೀಡುವ ಮುಖಾಂತರ ಕ್ಲೋಸ್ ಮಾಡಿಸಿದ್ದೀವಿ. ಮತ್ತು ನಮ್ಮ ಸರ್ಕಾರಿ ಶಾಲೆಗಳಾಗಿರ್ಬೋದು, ಖಾಸಗಿ ಶಾಲೆಗಳಾಗಿರ್ಬೋದು, ಆ ಶಾಲೆಗಳಲ್ಲಿ ಗೊತ್ತಾಗುವಂಥ ಮಕ್ಕಳನ್ನ ಕಡ್ಡಾಯವಾಗಿ ಶಾಲಾ ಅವಧಿಯಲ್ಲಿ ಶಾಲೆಯಲ್ಲಿ ಇರಬೇಕು. ಶಾಲೆಯಲ್ಲಿ ಇರದೇ ಇರುವಂಥ ಮಕ್ಕಳನ್ನ ಹಾಜರಾತಿ ಏನಾದರೂ ಹಾಕಿದರೆ ಅವ್ರಿಗೆ ಇಲಾಖೆಯ ನಿಯಮಾವಳಿ ಪ್ರಕಾರ ಕ್ರಮ ಜರುಗಿಸ್ತೀವಿ ಅಂತೇಳಿ 200 ರೂಪಾಯಿಗಳನ್ನು ಹಾಕಿದ್ದೀವಿ. ಈಗ ಮತ್ತೇನಾದರೂ ಆ ರೀತಿ ಕೋಚಿಂಗ್ ಸೆಂಟ್ರು ರೀಓಪನ್ ಆಗಿ ಶಾಲೆಗಳಲ್ಲಿ ಓದ್ತಾ ಮಕ್ಕಳು ಕೋಚಿಂಗ್ ಸೆಂಟರ್ಗಳಲ್ಲಿ ಓದ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ಮತ್ತೊಮ್ಮೆ ನಮ್ಮ ಎಲ್ಲ ಅಧಿಕಾರಿಗಳಿಂದ ಪಡೆದು ಖಂಡಿತ ಆ ರೀತಿ ಯಾರಾದರೂ ಮಾಡ್ತಾಯಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ನಾವು DDP ಅವರಿಗೆ ರಿಪೋರ್ಟ್ ಮಾಡ್ತೀವಿ ಮತ್ತು ನಮ್ಮ ಹಂತದಲ್ಲಿ ಕ್ರಮ ತಗೊಳ್ತೀವಿ. ಸರ್, ಈಗ ಕೋಚಿಂಗ್ ಸೆಂಟ್ರು ನಡೆಸ್ತಕ್ಕಂಥ ಓನರ್ಸ್ಗಳೇನಿದ್ದಾರಲ್ಲ, ಅವರು ತಮ್ಮ ಕೋಚಿಂಗ್ ಸೆಂಟ್ರಲ್ಲಿರ್ತಕ್ಕಂಥ ಮಕ್ಕಳ ಪಾಲಕರನ್ನು ಎದುರಿಸಿ ಇವತ್ತು ಅಸ್ತವ್ಯಸ್ತ ಮತ್ತು ಅಧಿಕಾರಿಗಳಿಗೆ ಮತ್ತು ಈ ನಡೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್? ಕರೆಕ್ಟು, ನೀವು ಹೇಳೋದು. ಈಗಾಗಲೇ ಕೋಚಿಂಗ್ ಸೆಂಟ್ರಲ್ಲಿನವರು ಬೇರೆ ಬೇರೆ ರೀತಿಯಿಂದ ನಮ್ಮ ಮೇಲೂ ಒತ್ತಡ ತರುವಂಥ ಕೆಲಸ ಮಾಡಿದರು. ಆದರೆ ನಾವು ಅವ್ರಿಗೆ ಏನು ಹೇಳಿದ್ದೀವಿ, ನಿಯಮಾನುಸಾರ ನೀವು ಇಲಾಖೆ ಅನುಮತಿ ತೊಗೊಂಡು ಕೋಚಿಂಗ್ ಸೆಂಟರ್ ನಡೆಸಿದಾಗ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಕ್ಕಾಗಿ ಕೆಲವು ಸೆಂಟ್ರ್ನವ್ರು ಈಗಾಗಲೇ ಪ್ರಸ್ತಾವನೆ ನಮಗೆ ಸಲ್ಲಿಸ್ಯಾರ. ನಾವು ಸಹಿತ ಈಗ ಅವರಿಗೆ ಅವರು ಕೇಂದ್ರಗಳಿಗೆ ನಮ್ಮ ಅಧಿಕಾರಿಗಳನ್ನು ಕರೆಸಿ ಒಂದು ಪರಿಶೀಲನಾ ವರದಿ ತರಿಸಿ ಮಾನ್ಯ ಉಪನಿರ್ದೇಶಕರಿಗೆ ಯಾರು ಅನುಮತಿಗಾಗಿ ಕೇಳ್ಯಾರ ಅವರ ವರದಿಯನ್ನು ಕೊಡ್ತಾ ಇದ್ದೀವಿ. ಆ ರೀತಿ ಪರ್ಮಿಷನ್ ತೊಗೊಂಡು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಕೋಚಿಂಗ್ ನಡೆಸಿದರೆ ಅನುಮತಿ ತೊಗೊಂಡು ಮಾಡಿದರೆ ಅದು ಶಾಲಾ ಅವಧಿ ನಂತರ ಮತ್ತು ಶಾಲಾ ಅವಧಿ ಬಿಫೋರ್ ಮಾತ್ರ ಅವು ರನ್ ಮಾಡಬೇಕಾಗ್ತದೆ. ಶಾಲಾ ಅವಧಿಯಲ್ಲಿ ಕಡ್ಡಾಯವಾಗಿ ಮಕ್ಕಳು ಶಾಲೆಗೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದೆ. ಅಂದರೆ ಇವಾಗ ಕೋಚಿಂಗ್ ಸೆಂಟರ್ನವರು ಪರ್ಮಿಷನ್ ತೊಗೊಂಡ್ರು ಕೂಡ ಮಕ್ಕಳನ್ನು ಶಾಲಾ ಅವಧಿ ನಂತರ ಶಾಲಾ ಅವಧಿ ಪೂರ್ವ ಮಾತ್ರ ಇರ್ಬೋದು. ಶಾಲಾ ಕೋಚಿಂಗ್ ಸೆಂಟರ್ನಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೂ ಇರಂಗಿಲ್ಲ, ಶಾಲೆಯಲ್ಲಿ ಇರಬೇಕು. ಆ ನಿಯಮ ಇದೆ. ಹಾಂ ಸರ್, ಆ ರೀತಿ ಮಾಡಲಿಕ್ಕೆ ನಾವು ಸರ್ ಈಗ ಅವರು ವಸತಿ ಕೂಡ ಕೊಟ್ಟಿದ್ದಾರೆ ಸರ್, ವಸತಿ ಕೊಡೋಕ್ಕೇನಾರು ಅವ್ರಿಗೆ ಅರ್ಹತೆ ಇದನ್ನ? ವಸತಿ ಅಲ್ಲ, ಶಾಲಾ ಅವಧಿ ನಂತರ ಶಾಲಾ ಅವಧಿ ಪೂರ್ವ ಅಂದಾಗ ಮೂಲಭೂತ ಸೌಕರ್ಯ ಏನೇನು ನಿಯಮ ಅದಾವೆ ಅದಕ್ಕಾಗಿ ವಸತಿ ಅನ್ನೋದಾದ್ರೆ ವಸತಿ ಅಂತೇಳಿ ನಮ್ಗೆ ರಿಪೋರ್ಟ್ ಮಾಡಬೇಕಾಗ್ತದೆ. ನಾವು ಮೇಲಾಧಿಕಾರಿಗೆ ತಿಳಿಸಿ
ಮೂಲಭೂತ ಸೌಕರ್ಯ ಅಲ್ಲಿ ಅವಕಾಶಗಳಿದ್ದರೆ ಅದನ್ನು ನಮ್ಮ ಡಿ ಡಿ ಪಿ ಹಂತದಲ್ಲಿ ಅದನ್ನು ಕ್ರಮ ವಹಿಸ್ತಾರೆ. ಸರ್, ಕುಷ್ಟಗಿ ತಾಲೂಕಿನಲ್ಲಿ ಎಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ತಾವು ನೋಟಿಸ್ಗಳನ್ನು ಕಳಿಸಿದ್ರಿ ಸರ್? ನಾವು ಈಗಾಗಲೇ ತಾಲೂಕಿನಾದ್ಯಂತ ಇರುವಂಥ ಕನಿಷ್ಠ ಒಂದು 10-18 ಸೆಂಟ್ರ್ಗಳಿಗೆ ನೋಟಿಸ್ ಕೊಟ್ಟು ಆಲ್ರೆಡಿ ಕ್ಲೋಸ್ ಮಾಡಿಸಿವಿ. ಯಾವ ಹಂತದಲ್ಲಿ ಕಳೆದ ಯಾವಾಗ ಜುಲೈನಲ್ಲೇ ಬಹುತೇಕ ಸೆಂಟ್ರ್ ಕ್ಲೋಸ್ ಮಾಡಿಸಿದ್ದೀವಿ. ಮತ್ತು ಏನಾದರೂ ರೀಓಪನ್ ಆಗೋ ದೂರುಗಳು ಬರಾಗತ್ತವೆ, ಹಂಗೇನಾದರೂ ಮತ್ತೊಮ್ಮೆ ನಮ್ಮ ಅಧಿಕಾರಿಗಳನ್ನು ಪರಿಶೀಲನೆ ಮಾಡಿ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಜರುಗಿದಂಥ ಸಭೆಯಲ್ಲಿ ಚರ್ಚೆ ಆದಂತೆ ಇನ್ನೇನಾದರೂ ರೀಓಪನ್ ಆದರೆ ಖಂಡಿತವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ತಾಲೂಕು ಸಮಿತಿ ರೆಡಿ ಇದೆ. ಆ ರೀತಿ ಕ್ರಮ ವಹಿಸ್ತೀವಿ. ಸರ್, ಕ್ರಮ ನೀವು ಕೋಚಿಂಗ್ ಸೆಂಟರ್ ಅವ್ರ ಮೇಲೆ ತಗೊಂತೀರ ಅಥವಾ ಶಾಲೆಯಿಂದ ಹೊರಗೆ ಕಳಿಸಿರ್ತಕ್ಕಂಥ ಮಕ್ಕಳು ಇವರು ಶಿಕ್ಷಕರ ಮೇಲೆ ಕ್ರಮ ತಗೊಂಡ್ರೆ? ನಾವು ಹೆಡ್ ಮಾಸ್ಟರ್ಗೆ ಮತ್ತು ಶಿಕ್ಷಕರಿಬ್ಬರನ್ನು ಹೊಣೆಗಾರ ಮಾಡಿ ಲೆಟ್ರ್ ಬರೆದಿದ್ವಿ. ಹಾಂ ಸರ್, ಈ ರೀತಿ ನಮಗೆ ಇನ್ನು ಮುಂದೆ ಏನಾದರೂ ಈ ರೀತಿ ಮಕ್ಕಳು ಕಂಟಿನ್ಯೂ ಆಗಿ ಕೋಚಿಂಗ್ ಸೆಂಟರ್ ಹೋಗ್ಬೇಕಂದ್ರೆ ಖಂಡಿತವಾಗಿ ಹೆಡ್ ಮಾಸ್ಟರ್ ಸಂಬಂಧಪಟ್ಟ ವರ್ಗ ಶಿಕ್ಷಕರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಇವಾಗ ನಮ್ಮ ವರದಿಗಾರ ಸರ್ ಒಂದು ಬಾದಿಮಳ ಕ್ರಾಸ್ನಲ್ಲಿರ್ತಕ್ಕಂಥ ಯಮನೂರಪ್ಪ ಗೋನಿ ಅವರು ನಡೆಸ್ತಕ್ಕಂಥ ಒಂದು ಕೋಚಿಂಗ್ ಸೆಂಟ್ರಿಗೆ ಭೇಟಿ ನೀಡಿದಾಗ ಅಲ್ಲಿ ಕನಿಷ್ಠ ಮೂಲ ಸೌಲಭ್ಯಗಳು ಕೂಡ ಇರಲಿಲ್ಲ, ಅಂದರೆ ಮಕ್ಕಳು ವಾಸ್ತವ್ಯ ಇದ್ದಾರೆ ಸರ್ ಅಲ್ಲಿ, ಅಲ್ಲಿ ಮಹಿಳಾ ಸಿಬ್ಬಂದಿಗಳಿಲ್ಲ ಸರ್, ಅಲ್ಲಿ ಶೌಚಾಲಯ ಇಲ್ಲ, ಒಂದು ಇದು ಸ್ನಾನ ಮಾಡೋಕ್ಕೆ ಸ್ನಾನ ಗೃಹ ಇಲ್ಲ, ಮತ್ತು ಅವ್ರಿಗೆ ಊಟದೊಂದು ವ್ಯವಸ್ಥಿತವಾಗಿ ಇರೋದಕ್ಕೂ ಕೂಡ ಒಂದು ಕೊಠಡಿನೂ ಇಲ್ಲ. ಅಂಥದ್ರಲ್ಲಿ ಮಕ್ಕಳಿಗೆ ಅವರು ಕೋಚಿಂಗ್ ಕೊಡೋದ್ರಿಂದ ಆ ಮಕ್ಕಳಿಗೆ ನಾಳೆ ಏನಾದರೂ ಅನಾಹುತ ಆಯ್ತು ಅಂದರೆ ಅದು ಯಾರು ಅದಕ್ಕೆ ಕೊನೆ ಆಗ್ತಾರೆ ಸರ್? ಇಲ್ಲ, ಅದು ಅನಧಿಕೃತ ಕೋಚಿಂಗ್ ಅಂದರೆ ಅದು ಅನಧಿಕೃತನೇ ಅದು, ಯಾಕಂದರೆ ಅದಕ್ಕೆ ಪರ್ಮಿಷನ್ ಇಲ್ಲ. ಈಗಾಗಲೇ ನಮಗೆ ನಿನ್ನೆ ಮೊನ್ನೆ ಈ ರೀತಿ ಮತ್ತೆ ರೀಓಪನ್ ಆಗೋ ಅಂತೇಳಿ ದೂರು ಬಂದಿದ್ದಕ್ಕಾಗಿ ಇವತ್ತೇ ನಮ್ಮ ಶಿಕ್ಷಣ ಸಚಿವರು ಸಿ ಆರ್ ಪಿ ಅನ್ನು ವೆಂಟಾಪೂರು ಬಾದಿಮೂರು ಪರ್ನಟ್ಟಿ ಈ ಭಾಗದಲ್ಲಿ ಅವ್ರು ವಿಸಿಟ್ ಹೋಗಿದ್ದಾರೆ. ಏನು ರಿಪೋರ್ಟ್ ತರ್ತಾರೆ, ಮತ್ತು ನಮ್ಮ ಶಾಲೆ ಮಕ್ಕಳು ಸರ್ಕಾರಿ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಯಾವ ಶಾಲೆಯಿಂದ ಮಕ್ಕಳು ಹೋಗ್ತಾವ ಮಕ್ಕಳ ಹೆಸರು ಸಮೇತ ರಿಪೋರ್ಟ್ ತರಲಿಕ್ಕೆ ಹೇಳಿದ್ದೀನಿ. ಪ್ರತ್ಯೇಕ ಇವರು ಸಾಯಂಕಾಲವರೆಗೆ ಅವ್ರು ನಮಗೆ ಕೊಡ್ಬೋದು. ಓಕೆ ಸರ್, ಕಾನೂನು ಅಂದರೆ ಯಾವ ರೀತಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕಾನೂನುಗಳನ್ನು ನೀವು ಮಕ್ಕಳ ಹಸ್ತದಲ್ಲಿ ಉಲ್ಲಂಘನೆ ಆಗ್ತದೆ ಹೇಳಿದಾಗ ಮೂಲಭೂತ ಸೌಕರ್ಯ ಇರದೇನೆ ಇಲಾಖೆ ಅನುಮತಿ ಇಲ್ಲಾರ್ದೇನೆ ಕೋಚಿಂಗ್ ನಡೆಸುವುದು ಅಪರಾಧ. ಆ ನಿಟ್ಟಿನಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ 1883 ಅಡಿಯಲ್ಲಿ ನಾವು ಕ್ರಮ ವಹಿಸ್ತೀವಿ. ಈಗ ಹನುಮಸಾಗರದಲ್ಲಿ ನಂದಗೋಕುಲ ಕೋಚಿಂಗ್ ಸೆಂಟರ್ನಲ್ಲಿ ಕೂಡ ಕನಿಷ್ಠ 100 ಮಕ್ಕಳು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್? ಇಲ್ಲ, ಅದು ಕ್ಲೋಸ್ ಆಗಿತ್ತು. ಮತ್ತು ಈಗ ತಾವು ಹೇಳ್ತಾ ಇದ್ದೀರಿ, ನಾನು ಇವತ್ತು ಮಧ್ಯಾಹ್ನದಲ್ಲಿ ಸಂಬಂಧಪಟ್ಟಂಥ ವಲಯದ ಶಿಕ್ಷಣ ಸಚಿವರನ್ನು ಸಿ ಆರ್ ಪಿ ಅವ್ರು ಕರೆಸಿ ವರದಿ ತರಿಸ್ತೀವಿ. ಹಂಗೇನಾದ್ರೂ ಇದ್ದರೆ ಅವನ್ನೆಲ್ಲವನ್ನು ನಾವು ತಾಲೂಕಾ ತಹಶೀಲ್ದಾರ್ ಅವರು ಸಭೆಯಲ್ಲಿ ಚರ್ಚೆ ಮಾಡಿ ಕಾನೂನು ಕ್ರಮ ವಹಿಸ್ತೇವೆ. ಓಕೆ ಸರ್, ಓಕೆ.